ಇಲ್ಲ ಇಲ್ಲ ಆತರ ಇಲ್ಲ. ಈಗ ತಮ್ಗೆ ಗೊತ್ತಿದೆ, ಎಲ್ಲವೂ ಸಾರ್ವಜನಿಕರಲ್ಲಿದೆ ವಿಚಾರ. ಒಂದ್ ಕಡೆ ಈ ಮೂರನೇ ಅಲೆಯಲ್ಲಿ ನಂಬರ್ ಹೆಚ್ಚಿದ್ರು ಕೂಡ ತೀವ್ರತೆ ಕಡಿಮೆ ಇರುವಂತಹದ್ದು, ಅದಕ್ಕೆ ಬೇಕಾಗಿರುವಂತಹ ಔಷಧಿ ಉಪಚಾರಗಳು ಲಭ್ಯ ಇರುವಂತಹದ್ದು, ಮೂರನೇದಾಗಿ ರಿಕವರಿ ರೇಟ್ ಬಹಳ ಹೆಚ್ಚಿದೆ. ಹೀಗಾಗಿ ನಮ್ಮ ತಜ್ಞರು ಮತ್ತು ನಮ್ಮ ಇಲಾಖೆಯವರು ಇದನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರಿಂದ ಮತ್ತು ಸಾಮಾನ್ಯ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆ, ದಿನನಿತ್ಯ ದುಡಿಯುವಂತ ಜನರಿಗೆ, ಕೂಲಿಕಾರರಿಗೆ ಮತ್ತು ಕೆಲಸ ಮಾಡೋರಿಗೆ, ಆಟೋ ರಿಕ್ಷಾ ಅವ್ರಿಗೆ ಎಲ್ಲರಿಗೂ ತೊಂದರೆ ಏನಾಗ್ತಾ ಇದೆ, ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಹೆಲ್ತ್ ಮ್ಯಾನೇಜ್ಮೆಂಟ್ ಅನ್ನ ಇನ್ನಷ್ಟು ಸದೃಢಗೊಳಿಸಿ ಜೀವವೂ ಉಳಿಬೇಕು, ಜೀವನವೂ ನಡಿಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ನಾವು ಹೌದಾ ನಾನು ಮಾತಾಡ್ತೀನಿ. ದೇವೇಗೌಡರು ಹಿರಿಯ ನಾಯಕರು, ಮಾಜಿ ಪ್ರಧಾನಿಗಳು, ಸಾಮಾನ್ಯವಾಗಿ ಅವ್ರು ಈ ವಯಸ್ಸಿನಲ್ಲೂ ಕೂಡ ಆರೋಗ್ಯ ಚೆನ್ನಾಗಿರ್ತದೆ, ಆದರೆ ಕೋವಿಡ್ ಯಾರನ್ನು ಬಿಟ್ಟಿಲ್ಲ, ಯಾವುದು ತೀವ್ರತೆ ಇರಲಿಕ್ಕಿಲ್ಲ ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಏನಾಗಿದೆ, ನಾನು ಅವರ ಜೊತೆಗೆ ಅವ್ರ ಕುಟುಂಬದ ಸದಸ್ಯರ ಜೊತೆಗೆ ಮತ್ತು ಅಲ್ಲಿಯ ಮಣಿಪಾಲ್ ಡಾಕ್ಟರ್ ಯಾರು ನೋಡ್ತಾ ಇದ್ದಾರೆ ಅವ್ರ ಜೊತೆಗೂ ಮಾತಾಡ್ತೇನೆ. ಜಲಮಂಡಳಿ ನಿಮಗೆ ನೀರಿನ ದರ ಏರ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ, ಆ ಬಗ್ಗೆ ಆಕ್ರೋಶ? ನಾನು ಅದ್ರ ಬಗ್ಗೆ ಹಾಲಿನ ದರ, ವಿದ್ಯುತ್ ದರ ಒಂದು ಯಾವುದು ತೀರ್ಮಾನಗಳಾಗಿಲ್ಲ, ನೀವೇ ಅದಕ್ಕೆ ಪುಷ್ಟಿಗಳು ಕೊಡ್ಕೊಂಡು ಹೋಗಿರ್ತೀರಿ. ಒಂದು ನಿಮಿಷ, ಇವೆಲ್ಲವೂ ಕೂಡ ಇದ್ದೇ ಇರ್ತವೆ, ಆಡಳಿತದಲ್ಲಿ ಇದ್ದೇ ಇರ್ತವೆ. ನಾವು ಎಲ್ಲ ಆಯಾಮಗಳನ್ನ ಕನ್ಸಿಡರ್ ಮಾಡಿ ತೀರ್ಮಾನಗಳನ್ನ ಮಾಡ್ತೀವಿ, ಅವಸರದ ತೀರ್ಮಾನ ಇಲ್ಲ.